ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೆಂಗದಿರಿ ನೋಡ್ರಿ? ಈಗ ಬೆಳಗ್ಗೆ 9 ಗಂಟೆ ಆಗೈತಿ. ನಾನೀಗ ವ್ಲಾಗ್ ಶುರು ಮಾಡಕತ್ತೇನಿ. ಈಗ ನಾಷ್ಟನೂ ಆಯ್ತು ನಮ್ಮದು, ಇಡ್ಲಿ ಮಾಡಿದ್ನಿ. ನಮ್ಮ ಮನ್ಯಾಗ ಫಸ್ಟ್ ಎಲ್ರಿಗೂ ಬೇಗ ನಾಷ್ಟ ಬೇಕು, ಸೊ ಹಾಗಾಗಿ ಫಸ್ಟ್ ಇಡ್ಲಿ ಮಾಡಿದ್ನಿ ಬೆಳಗ್ಗೆನ. ನಾನು ಫಸ್ಟ್ ಬೇಗನೆ ನಾಷ್ಟ ಕೆಲಸ ಮುಗಿಸ್ಕೊಂಡ್ಬಿಟ್ಟಿರ್ತೇನೆ. ಎಲ್ಲರದು ನಾಷ್ಟನೂ ಆಯಿತು, ಎಲ್ಲ ಪಾತ್ರೆನೂ ತೊಳೆದಾಯಿತು, ಈಗ ಎಲ್ಲ ಜೋಡಿಸಿ ಇಡಕತ್ತೇನಿ. ಇದಾದಮೇಲೆ ಮುಂದಿನ ಕೆಲಸ ಮಾಡೋಕ್ಕೆ ಸ್ವಲ್ಪ ಈಸಿ ಅನಿಸ್ತೈತಿ. ಎಲ್ಲ ಹಂಗೆ ಇಟ್ಕೊಂಡ್ಬಿಟ್ರೆ ಮುಂದೆ ಏನು ಮಾಡ್ಬೇಕು ಅನ್ನೋದು ತಿಳಿಯಂಗಿಲ್ಲ. ಅದಕ್ಕಾಗಿ ಸ್ವಲ್ಪ ಕಿಚನೆಲ್ಲ ಕ್ಲಿಯರ್ ಮಾಡ್ಕೊಳಕತ್ತೇನಿ. ಹಂಗೆ ಇಡ್ಲಿ ಜೋಡಿ ಬೆಳಗ್ಗೆ ಬೆಳಗ್ಗೆ ಸಾಂಬಾರು ಮಾಡೋಕ್ಕಂತೂ ಟೈಮ್ ಆಗೋದಿಲ್ಲ, ಸೊ ಹಾಗಾಗಿ ನಾನು ಕ್ವಿಕ್ಕಾಗಿ ಚಟ್ನಿ ಮಾಡಿದ್ನಿ. ಶೇಂಗಾ ಚಟ್ನಿ, ಶೇಂಗಾ ಚಟ್ನಿ ಪೌಡ್ರ್ ಅಲ್ಲ, ಚಟ್ನಿನ ಮಾಡಿದ್ನಿ. ಅದನ್ನು ಇನ್ನೊಂದು ಸಾರಿ ನಿಮಗೆ ಮಾಡಿ ತೋರಿಸ್ತೇನೆ ನಾನು. ಗುಡ್ ಈವ್ನಿಂಗ್, ಹೆಂಗಿದ್ದೀರಿ ಎಲ್ಲರೂ? ನೋಡ್ರಿ, ಬೆಳಗ್ಗೆ ನಾಷ್ಟ ಎಲ್ಲ ಆದಮೇಲೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಈಗ ಸಂಜೆ ಆಲ್ರೆಡಿ 6:30 ಆಯಿತು, ಈಗ ವ್ಲಾಗ್ ಕಂಟಿನ್ಯೂ ಮಾಡತ್ತೀನಿ. ಮಾರ್ನಿಂಗಿಂದ ಸ್ವಲ್ಪ ವುಡ್ ವರ್ಕ್ ಇತ್ತು ನಮ್ಮದು, ಅಂದರೆ ನಮ್ಮ ಕಬರ್ಡ್ ಎಲ್ಲ ಸ್ವಲ್ಪ ರಿಪೇರಿ ಕೆಲಸ ಇತ್ತು. ಡ್ರೆಸ್ಸಿಂಗ್ ಟೇಬಲ್ದು ಸ್ವಲ್ಪ ರಿಪೇರಿ ಕೆಲಸ ಇತ್ತು. ನಂದು ಕಬರ್ಡ್ ಕೆಲಸ ಅಂದರೆ ಸ್ವಲ್ಪ 2 ರ್ಯಾಕ್ ನನಗೆ ಎಕ್ಸ್ಟ್ರಾ ಬೇಕಾಗಿತ್ತು, ಸೊ ಹಾಗಾಗಿ ಅದನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡಿಸ್ಕೊಂಡ್ವಿ. ಅದರಲ್ಲೇ ಬ್ಯುಸಿ ಇದ್ನಿ. ಅಲ್ಲೆಲ್ಲ ಸ್ವಲ್ಪ ವುಡ್ ಎಲ್ಲ ಬಿದ್ದಿತ್ತು, ಸ್ವಲ್ಪ ಕ್ಲೀನಿಂಗ್ ಕೆಲಸದಲ್ಲೇ ಬ್ಯುಸಿ ಆಗಿಬಿಟ್ನಿ. ಸೊ ಹಾಗಾಗಿ ಇವತ್ತು ಮಾರ್ನಿಂಗ್ ನಾನು ನಾಷ್ಟ ಆದಮೇಲೆ ಹೊಳೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ನೋಡ್ರಿ, ದೀಪ ಹಚ್ಚೇನಿ. ಹಾಗೆ ಇನ್ನೊಂದು ಏನಂದ್ರೆ, ನನಗೆ ಇದನ್ನು ನಾನು ನೋಡ್ರಿ, ಇದನ್ನು ನಾನು ಲಾಸ್ಟ್ ಟೈಮು ಶಾಪಿಂಗ್ ಮಾಡೋಕ್ಕೆ ತೊಗೊಂಡು ಬಂದಿದ್ದೀನಿ. ಉದ್ಕಡ್ಡಿ ಹಾಕಿ ಇಡ್ಬೋದು, ಇದರಲ್ಲಿ ಹೆಚ್ಚು ಕಮ್ಮಿ ಒಂದು 3-4 ಪ್ಯಾಕೆಟ್ ಹಿಡಿತಾವೆ. ದೊಡ್ಡ ದೊಡ್ಡದು ಉದ್ಕಡ್ಡಿ ಪ್ಯಾಕೆಟು ಭಾಳ ಇಷ್ಟ ಆಯಿತು. ಇದನ್ನು ನಾನು ನನ್ನ ಫ್ರೆಂಡ್ ಮನೆಯಾಗೆ ನೋಡಿದ್ನಿ. ಈ ಥರ ಚಿಕ್ಕ ಪುಟ್ಟ ಐಟಮ್ಸ್ ಅಂದರೆ ಭಾಳ ಇಷ್ಟ ನನಗೆ. ಹೊರಗಡೆ ಹೋದಾಗ ಏನಾದರೂ ಒಟ್ಟಿನಲ್ಲಿ ಸಣ್ಣ ಪುಟ್ಟ ಶಾಪಿಂಗ್ ಮಾಡ್ಕೊಂಡು ಬಂದಿರ್ತೀನಿ ಅಂದರೆ ನನಗೆ ಭಾಳ ಖುಷಿ. ಎಲ್ಲಾದರೂ ಹೊರಗಡೆ ಹೋದಾಗ ಇಲ್ಲ ಅಂದರೆ ಫ್ರೆಂಡ್ ಮನೆಗದು ಹೋದಾಗ ನಂಗೆ ಏನಾದರೂ ಐಟಮ್ಸ್ ಇಷ್ಟ ಆಗಿದ್ರೆ ನಾನು ತೊಗೋಬೇಕು ಅಂತ ತಲೆಗೆ ಇಟ್ಕೊಂಡಿರ್ತೀನಿ. ಅದು ಉದ್ಕಡ್ಡಿದು ಬಾಕ್ಸ್ ನನಗೆ ಫ್ರೆಂಡ್ ಮನೆಗೆ ಹೋದಾಗ ಭಾಳ ಇಷ್ಟ ಆಗಿತ್ತು, ತೊಗೋಬೇಕಂತ ಭಾಳ ದಿವಸ ಅಂದ್ಕೊಂಡಿದ್ದೆ. ಅವತ್ತು ಶಾಪಿಂಗ್ ಹೋದಾಗ ಸಡನ್ನಾಗಿ ಸಿಕ್ತು, ತೊಗೊಂಡು ಬನ್ನಿ. ಈ ಥರ ಸಣ್ಣ ಪುಟ್ಟ ನನ್ನ ಕಿಚನ್ ಒಳಗೂ ಅಷ್ಟೇ ನೀವು ಭಾಳ ಐಟಮ್ಸ್ ನೋಡ್ಬೋದು. ಮುಂದಿನ ವ್ಲಾಗ್ಸ್ ನಂಗೆ ತೋರಿಸ್ತಿರ್ತೀನಿ ನಾನು ನಿಮ್ಗೆ ಯಾವಾಗ ಯಾವಾಗಾದರೂ ಯಾವ್ಯಾವ ಐಟಮ್ಸ್ ತೊಗೊಂಡು ಬಂದೇನೆ ಅಂಥೇಳಿ. ಹಂಗೆ ಇನ್ನೂ ಒಂದು ಕೆಲಸ ಬಾಕಿ ಉಳಿದೈತಿ. ನಮ್ಮದು ಫಿಶ್ ಟ್ಯಾಂಕ್ ತೊಗೊಂಡೇವಲ್ಲ ಮೊನ್ನೆ, ಅದಕ್ಕೊಂದು ಸ್ಟ್ಯಾಂಡ್ ಮಾಡಿಸ್ಬೇಕು ಅಂತ ಅಂದ್ಕೊಂಡೇವಿ. ಯಾಕಂದರೆ ಈಗ ಒಂದು ಸ್ಟೂಲ್ ಮೇಲೆ ಇಟ್ಟೇವಿ, ಅದಕ್ಕೆ ಪರ್ಮನೆಂಟಾಗಿ ಒಂದು ಉಡ್ಡದು ಒಂದು ಸ್ಟ್ಯಾಂಡ್ ಮಾಡಿಸ್ಬೇಕಂತ ಅಂದ್ಕೊಂಡೇವಿ. ಅದು ಒಂಥರ ಅಂದರೆ ಅಲ್ಲಿ ನಾವು ಟಿ ವಿ ಸ್ಟ್ಯಾಂಡ್ ಐತಲ್ಲ ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗ್ತೈತಿ, ಹಾಗಾಗಿ ಅವ್ರಿಗೆ ಹೇಳಿದ್ದೇವೆ. ಇಲ್ಲೇ ನಮ್ಮ ಮನೆ ಬಾಜಿನ ಒಂದು ಕನ್ಸ್ಟ್ರಕ್ಷನ್ ನಡೆದೈತಿ ಮನೆ. ಅವ್ರ ಮನೆ ಒಳಗೆ ಎಲ್ಲ ವಾರ್ಡ್ರೋಬು ಈ ಥರ ವುಡ್ ವರ್ಕ್ಸ್ ಎಲ್ಲ ಶುರು ಆಗೈತಿ. ಸೊ ಹಾಗಾಗಿ ಏನಾದರೂ ಸಣ್ಣ ಪುಟ್ಟ ಈ ಥರ ನಮ್ಮದು ವುಡ್ ವರ್ಕ್ಸ್ ಇದ್ದರೆ ಕರ್ಕೊಂಡು ಬಂದು ಮಾಡಿಸ್ಕೊಂಡಿರ್ತೇವೆ. ಅದೊಂದು ಮಾಡೋಕ್ಕೆ ಹೇಳಿದ್ದೇವೆ, ಅದೊಂದು ಫಿಶ್ ಟ್ಯಾಂಕಿಗೆ ಒಂದು ಸ್ಟ್ಯಾಂಡ್ ಆದಷ್ಟು ಬೇಗ ಮಾಡಿಕೊಡ್ರಿ ಅಂಥೇಳಿ. ಸೊ ಈಗ ಅಡುಗೆ ಮಾಡಬೇಕು. ಮಧ್ಯಾಹ್ನ ನುಗ್ಗೆಕಾಯಿ ಸಾರು ಅನ್ನ ಸಜ್ಜಕ ಮಾಡಿಬಿಟ್ಟಿದ್ನಿ. ಇನ್ನೇನಾದರೂ ನೋಡಬೇಕು. ನಾನು ಮುದ್ದೆ ಮಾಡ್ಬೇಕು ಅಂದ್ಕೊಂಡೇನೆ, ಹೆಂಗೂ ಸಾಂಬಾರು ಐತಿ. ನಮ್ಮ ಮನೆಯೊಳಗೆ ಮುದ್ದೆ ಇಷ್ಟಪಡೋದಂದ್ರೆ ನಾನು ಒಬ್ಬಕ್ಕೆ ಕೇಳಬೇಕು ಏನಂತಾರೋ ಏನೋ. ಹಂಗೆ ಪಾತ್ರೆನೂ ಅಷ್ಟೇ, ಬೆಳಗಿಂದ ತೊಳೆದ ಅದ್ರ ಜಾಗದಾಗ ಇಟ್ಬಿಟ್ಟೇನಿ, ಸೊ ಹಂಗಾಗಿ ಪಾತ್ರೆನೂ ಇಲ್ಲ. ನೋಡ್ಬೇಕು ಅಡುಗೆ ಕೆಲಸ ಅಷ್ಟು ಮಾಡಬೇಕು. ಹಂಗೆ ಇನ್ನೂ ಕಬರ್ಡ್ ಒಳಗೆಲ್ಲ ಅರ್ವಿ ಜೋಡಿಸಿ ಇಟ್ಕೋಬೇಕು. ಬೆಳಗ್ಗೆ ಅದು ಸ್ವಲ್ಪ ವರ್ಕ್ ನಡೆದಿತ್ತಲ್ಲ, ಹಂಗಾಗಿ ಬಟ್ಟೆ ಎಲ್ಲ ಹೊರಗೆ ತೆಗೆದು ಇಟ್ಕೊಂಡ್ಬಿಟ್ಟೇನಿ. ಸೊ ನೋಡ್ರಿ, ಅರ್ವಿ ಎಲ್ಲ ಹಂಗೆ ಬಿದ್ದಾವು. ಮಡಿಚಿಟ್ಟೇನಿ, ಜೋಡಿಸಿ ಇಡಬೇಕಷ್ಟೇ. ಡೈಲಿ ಯೂಸ್ ಇವೆಲ್ಲ, ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ ಅದಾವೆ ನೋಡ್ರಿ, ಡೈಲಿ ಯೂಸ್ ಅರ್ವಿ ಅಷ್ಟೇ. ಅಲ್ಲಿ ರ್ಯಾಕ್ ಮಾಡಿಸಿದ್ವಿ ಎಕ್ಸ್ಟ್ರಾ ನೋಡ್ರಿ. ಅಲ್ಲಿ ಫುಲ್ ಮೇಲ್ಗಡೆ ಇಲ್ಲಿ ರಾಡ್ ಬಂದಿತ್ತು, ಇಲ್ಲಿ ನೋಡ್ರಿ ಅಲ್ಲಿ ರಾಡ್ ಬಂದಿತ್ತು ಹಿಂಗೆ. ಇದೆರಡೂ ಇರಲಿಲ್ಲ ಮೊದಲು, ಶೆಲ್ಫ್ ಇದು ಮತ್ತು ಇದು ಇರಲಿಲ್ಲ, ಬರೀ ಇದೊಂದೇ ಇತ್ತು. ಇವೆರಡು ನನಗೆ ಎಕ್ಸ್ಟ್ರಾ ಬೇಕಾಗಿತ್ತು, ಇದು ಮತ್ತು ಇದು ಎಕ್ಸ್ಟ್ರಾ ಬೇಕಾಗಿತ್ತು. ಅಲ್ಲಿ ರಾಡಿಗೆ ನಾ ಏನು ಬಟ್ಟೆ ಹಾಕೋತಿರ್ಲಿಲ್ಲ, ಸೊ ಹಾಗಾಗಿ ಸುಮ್ಮನೆ ಇಷ್ಟು ನಾನು ಬಟ್ಟೆ ಇಲ್ಲಿಂದ ಇಲ್ಲಿ ಇಟ್ಕೊಂಡೆ ಅಂದರೆ ಇದು ಮ್ಯಾಲೆ ಫುಲ್ ಎಲ್ಲ ವೇಸ್ಟ್ ಆಗತ್ತಿತ್ತು ಪ್ಲೇಸ್. ಈಗ ಇದೆಲ್ಲ ನಾನು ಹ್ಯಾಂಗರ್ಗೆ ಏನು ಬಟ್ಟೆನೂ ಹಾಕ್ಕೊಳತ್ತಿರಲಿಲ್ಲ. ಇವೆರಡು ನೋಡ್ರಿ ಶೆಲ್ಫ್ ಇಲ್ಲ, ಇಲ್ಲಿ ಜಾಗನೂ ವೇಸ್ಟ್ ಆಗತ್ತಿತ್ತು. ಬರೀ ಇಲ್ಲಷ್ಟೇ ಅರ್ವಿ ಇಟ್ಕೊಂಡ್ಬಿಟ್ಟಿದ್ನಿ. ಸೊ ಭಾಳ ದಿವಸದಿಂದ ಹೇಳತ್ತಿದ್ನಿ ಇದೊಂದು ನನಗೆ ಮಾಡಿಸ್ಕೊಡ್ರಿ ಅಂತೇಳಿ ಹಸ್ಬೆಂಡ್ಗೆ. ಸೊ ಅಲ್ಲಿ ಹೆಂಗು ಕಾರ್ಪೆಂಟರ್ ಸಿಕ್ಕಿದ್ರು, ಅವ್ರಿಗೆ ಹೇಳಿ ಒಂದು 2-3 ದಿವಸ ಹಿಂದೆ ಹೇಳಿದ್ವಿ, ಬಂದು ಮಾಡಿಕೊಟ್ರು ನೋಡಿರಿ ಈ ಥರ. ಅಲ್ಲಿ ರಾಡ್ ಅಲ್ಲಿ ಮೇಲ್ಗಡೆ ರಾಡ್ ಬಂದಿತ್ತು. ಅಲ್ಲಿ ನಾನು ಸೀರೆ ಎಲ್ಲ ಏನು ಮಾಡೇನೆ ಅಂದರೆ ಮೇಲ್ಗಡೆ ವಾರ್ಡ್ರೋಬ್ ಒಳಗೆ ಇಟ್ಕೊಂಡೇನಿ. ಸೊ ಇಲ್ಲಿ ನಾನು ಡೈಲಿ ಯೂಸ್ದು ಬಿಟ್ಟರೆ ಲೆಗ್ಗಿನ್ಸು ಟಾಪು ಆ ಥರ ಇಟ್ಕೊಂಡೇನಿ. ನನಗಿಲ್ಲಿ ರಾಡ್ ಏನು ಬೇಕಾಗಿರಲಿಲ್ಲ, ನಾನು ಹ್ಯಾಂಗರ್ಗೆ ಏನು ಯೂಸ್ ಮಾಡ್ತಾ ಇರಲಿಲ್ಲ, ಸೊ ಹಾಗಾಗಿ ನಂಗೆ ರಾಡು ಯೂಸ್ ಅದು ಏನು ಯೂಸ ಆಗಿರಲಿಲ್ಲ ಅದು ಪ್ಲೇಸು. ಸೊ ಇದಾದರೆ ಏನಾಗ್ತೈತಿ,
ಎಕ್ಸ್ಟ್ರಾ ಏನಾದರೂ ಬಟ್ಟೆ ಆದರೂ ಇಟ್ಕೋಬೋದು. ಅಂದರೆ ಇಲ್ಲಿ ಎಲ್ಲ ಜೋಡಿಸಿಟ್ರೆ ಮಿಕ್ಸ್ ಆಗಿಬಿಡಕತ್ತಿದ್ದು ಈ ಥರ ಆದರೆ ಏನಾಗ್ತೈತಿ, ಸಪ್ರೇಟಾಗಿ ಇಟ್ಕೋಬೋದು. ಇಲ್ಲಿ ಬರೀ ಎಲ್ಲ ಎಷ್ಟು ನೀಟಾಗಿ ಜೋಡಿಸಿಟ್ಕೊಂಡ್ರು ನಾನು ತಕ್ಕೊಳ್ಳೋಗೆ ಎಲ್ಲ ಮಿಕ್ಸ್ ಆಗಿಬಿಡಕತ್ತಿದ್ದು. ಈ ಥರ ಮಾಡಿಸ್ಕೊಟ್ರು ಶೆಲ್ಫು ನೋಡಿರಿ, ಪ್ಲೇಸೂ ಯೂಸ್ ಆಯಿತು, ನನಗೆ ಬಟ್ಟೆ ಇಟ್ಕೊಳ್ಳೋಕ್ಕೂ ತುಂಬ ಹೆಲ್ಪ್ ಆಯಿತು. ಹೆಣ್ಮಕ್ಳ ಅರಿವಿ ಎಷ್ಟಿದ್ರೂ ಕಮ್ಮಿನ, ಎಷ್ಟು ಪ್ಲೇಸ್ ಇದ್ರೂ ಕಮ್ಮಿನ ಅಂತ ಹೇಳ್ಬೋದು. ನಾನು ಮೊದಲು ಒಂದೇ ಒಂದು ಬೀರೊಳಗೆ ಎಲ್ಲ ಫುಲ್ ಫ್ಯಾಮಿಲಿ ಇಟ್ಕೊಳ್ತಿದ್ವಿ ಕ್ವಾರ್ಟರ್ಸ್ ಒಳಗಿದ್ದಾಗ. ಈಗ ನೋಡಿರಿ ಎಲ್ಲರಿಗೂ ಅದೊಂದು ಸಪ್ರೇಟಾಗಿ ಮಾಡಿಕೊಟ್ರೂ ಸಾಕಾಗೋಲ್ತು. ಹಂಗೆ ಇಲ್ಲೊಂದು ವರ್ಕ್ ಆಯಿತು ನೋಡಿರಿ. ಇಲ್ಲಿ ಮಿರರ್ ಇತ್ತಲ್ಲ, ಓಪನ್ ಮಾಡಬೇಕಾದ್ರೆ ಈ ಥರ ಟಚ್ ಆಗತ್ತಿತ್ತು. ಸೊ ಹಾಗಾಗಿ ಇದೊಂದು ವರ್ಕ್ ಮಾಡಿಸಿದೆ ಮಾರ್ನಿಂಗು. ಇದನ್ನು ನಾಳೆ ಸ್ಟಿಕ್ ಮಾಡಿದ್ದನ್ನೆಲ್ಲ ತೆಗಿ ಅಂತ ಹೇಳಿದರು. ಸೊ ನೋಡಿರಿ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಖಾಲಿ ಖಾಲಿ ಆಯ್ತು ಈಗ ಸದ್ಯಕ್ಕೆ. ಈಗ ಒರೆಸಿ ಇವನ್ನೆಲ್ಲ ನಾನು ಜೋಡಿಸಿಡ್ಬೇಕೀಗ. ಹಂಗೆ ಇದೊಂದು ತೊಗೊಂಡು ಬಂದೇನೆ ನೋಡಿರಿ, ಸೆಕ್ಷನ್ ಪ್ಲೇಟು. ನಮ್ಮ ದೊಡ್ಡವಂಗ ಸೆಕ್ಷನ್ ಪ್ಲೇಟ್ ಅಂದ್ರೆ ಭಾಳ ಇಷ್ಟ. ಅದು ಮೊದಲು ಸಣ್ಣ ಸಣ್ಣ ಇದ್ದು ಸೆಕ್ಷನ್ ಪ್ಲೇಟ್ಗಳು, ಸ್ಮಾಲ್ ಸೈಜು. ಅವನು ಅಷ್ಟು ಸಣ್ಣ ಪ್ಲೇಟೊಳಗನ ಭಾಳ ಇಷ್ಟಪಟ್ಟು ಊಟ ಮಾಡವ. ಸೊ ಅವನಿಗೋಸ್ಕರ ಇದೊಂದು ಹೊರಗಡೆ ಹೋದಾಗ ಇದೊಂದು ಪ್ಲೇಟ್ ತೊಗೊಂಡು ಬಂದೀನಿ. ಚಲೋ ಆಯಿತು ಗಟ್ಟಿಮುಟ್ಟಾಗಿ. ಆದರೆ ಮಾಲ್ ಒಳಗೆ ತೊಗೊಂಡಿದ್ದರಿಂದ ಸ್ವಲ್ಪ ಕಾಸ್ಟ್ಲಿ ಆಯಿತು. ಇನ್ನೇನು ಮಾಡೋದು, ಹೊರಗಡೆ ಅಂತೂ ನಾವೆಲ್ಲೂ ಅದನ್ನು ತೊಗೋಬೇಕು ಅಂತ ಎಲ್ಲೂ ನಾವು ಇನ್ನೇನು ಮಾರ್ಕೆಟ್ಗಂತೂ ಹೋಗೋದಿಲ್ಲ. ತೊಗೊಂಡು ಬಂದೆ ಅದೊಂದು ಪ್ಲೇಟ್ನ. ಹಂಗೆ ಲಾಸ್ಟ್ ಟೈಮ್ ಒಬ್ಬರು ಸಬ್ಸ್ಕ್ರೈಬರ್ ನಾನು ಕೇಳಕತ್ತಿದ್ರು, ನಿಮ್ಮ ಗ್ರೈಂಡರ್ ಬಗ್ಗೆ ಹೇಳ್ರಿ ಅಂಥೇಳಿ. ನಮ್ಮದು ಪ್ರೀತಿ ಕಂಪ್ನಿ ಇದು ಗ್ರೈಂಡರು. ಇದನ್ನು ತೊಗೊಂಡು ನಾನು ಆಲ್ಮೋಸ್ಟು 3 ಇಯರ್ಸ್ ಆಯಿತು. ಇದು 2 ಸ್ಟೋನ್ದು ನೋಡಿರಿ, 2 ಸ್ಟೋನ್ದು ಇದು ಚಲೋ ಬಂದತಿ. ಬಟ್ ಏನಂದ್ರೆ ಈಗ ಲೇಟೆಸ್ಟ್ ಆಗಿ 3 ಸ್ಟೋನ್ಸ್ ಬಂದವು, ಮತ್ತು ಅದ್ರ ಜೋಡಿ ಟಿಲ್ಟಿಂಗ್ ಬಕೆಟ್ ಅಂತ ಬಂದವು. ಇದ್ರೊಳಗೆ ಸ್ವಲ್ಪ ಹಿಟ್ ತಕೊಳ್ಳೋದೆಲ್ಲ ಸ್ವಲ್ಪ ಟೈಮ್ ಹಿಡಿತತಿ. ಈಗ 3 ಸ್ಟೋನ್ಸ್ದು ಬಂದವು ಗ್ರೈಂಡರು. 2 ಸ್ಟೋನ್ಗಿಂತ ಇನ್ನೂ ಈಸಿಯಾಗಿ ಲಘು ಲಘು ರುಬ್ತತ್ತೆ ಅದು. ಮತ್ತು ಅದಕ್ಕಿಂತ ಇನ್ನೊಂದು ಟಿಲ್ಟಿಂಗ್ ಬಕೆಟ್ ಅಂತೂ ಬಂದವು, ಅದನ್ನು ನೀವು ನೋಡ್ಬೋದು. ಯಾಕಂದ್ರೆ ಅದರೊಳಗೆ ಹಿಟ್ ತಗೊಳ್ಳೋದೇನು ಕಷ್ಟದ ಕೆಲಸ ಆಗೋದಿಲ್ಲ, ಆರಾಮಾಗಿ ತಗೋಬೋದು. ಇದು 2 ಸ್ಟೋನು, ಸ್ವಲ್ಪ ಇದಕ್ಕಿಂತ ಲೇಟೆಸ್ಟಾಗಿ ಇರೋದನ್ನು ತಗೊಳ್ಳೋದು ಒಳ್ಳೇದಂತ ಹೇಳ್ತೀನಿ. ಚಲೋ ಬಂದತಿ. ಬಟ್ ಲೇಟೆಸ್ಟಾಗಿ ಇನ್ನೂ ಬೇರೆ ಬೇರೆ ಗ್ರೈಂಡರ್ ಬಂದಿರ್ತಾವೆ, ನೋಡ್ಕೊಂಡು ತಗೋರಿ. ಯಾಕಂದರೆ ಇದು ಆಲ್ಮೋಸ್ಟ್ ನಾನು ತೊಗೊಂಡು 3 ವರ್ಷ ಆಯಿತು. ಈಗ 3 ಸ್ಟೋನ್ಸ್ ಬಂದವು, ಟಿಲ್ಟಿಂಗ್ ಬಕೆಟ್ ಬಂದವು, ನೋಡ್ಕೊಂಡು ತಗೋರಿ. ದೋಸೆ ಇಡ್ಲಿ ಎಲ್ಲ ಭಾಳ ಚಲೋ ಬರ್ತಾವೆ, ತೊಗೋಬೋದು, ಏನು ತೊಂದರೆ ಇಲ್ಲ. ಹಂಗೆ ಸಣ್ಣವನ್ನ ನೋಡ್ರಿಲ್ಲೇ ನಾನು ಕಲರಿಂಗ್ ಮಾಡಂತ ಹೇಳಿದ್ನಿ. ಸೊ ಕಲರಿಂಗ್ ಮಾಡಿ ಬಂದು ತೋರ್ಸಾಕತ್ತಾನು. ಅವಂಗೆ ಡ್ರಾಯಿಂಗ್ ಒಳಗೆ ಭಾಳ ಇಂಟ್ರೆಸ್ಟು, ಬರೆಯೋದ್ರೊಳಗೆ ಅಷ್ಟು ಒಂದು ಇಂಟ್ರೆಸ್ಟ್ ಕೊಡೋಂಗಿಲ್ಲ, ಬರೀ ಅಂದ್ರೆ ಅಷ್ಟು ಇಷ್ಟಪಡೋಂಗಿಲ್ಲ. ಈ ಥರ ಕಲರಿಂಗ್ ಮಾಡಿದ್ರೆ ಭಾಳ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾನು. ಶೆಲ್ಫ್ ಎಲ್ಲ ಕೂರಿಸು ಮುಂದೆ ಅರಿವಿ ಎಲ್ಲ ಹೊರಗೆ ಹಂಗೆ ತೆಗೆದು ಇಟ್ಬಿಟ್ಟಿದ್ನಿ. ಹಂಗಾಗಿ ನೋಡ್ರಿ ಎಲ್ಲ ಕಾಟ್ ಮೇಲೆ ಹಂಗೆ ಇಟ್ಬಿಟ್ಟೇನಿ. ಮಧ್ಯಾಹ್ನ ಫ್ರೀದಾಗ ಸ್ವಲ್ಪ ಮಡ್ಚಿದ್ನಿ, ಇನ್ನೂ ಒಂದು ಸ್ವಲ್ಪ ಹಂಗೆ ಮಡ್ಚೋದಿತ್ತು. ಸೊ ಈಗ ಅಡುಗೆ ಮಾಡೋಕ್ಕಿಂತ ಮೊದಲು ಲಘು ಲಘುನ ಇಷ್ಟು ಕೆಲಸ ಮುಗಿಸ್ಬಿಡೋಣ ಅಂಥೇಳಿ ಎಲ್ಲ ಜೋಡಿಸಿಡಕತ್ತೇನಿ. ಇಲ್ಲಾಂದ್ರೆ ನಮ್ಮ ಚಿಕ್ಕ ಮಗ ಅಂತೂ ಬಂದು ಎಲ್ಲ ಹರಡ್ಬಿಡ್ತಾನು, ಮ್ಯಾಲೆ ಬಿದ್ದು ಅದ್ರ ಮ್ಯಾಲೆ ಫೈಟಿಂಗ್ ಅದು ಇದು ಮಾಡೆ. ಸೊ ಲಘು ಲಘು ಎಲ್ಲ ಜೋಡಿಸಿಟ್ಟು ಮುಂದೆ ಅಡುಗೆ ಮಾಡೋಣ ಅಂತೆಲ್ಲ ಜೋಡ್ಸಾಕತ್ತಿದ್ನಿ. ಭಾಳ ದಿವಸದಿಂದ ಹೇಳಕತ್ತಿದ್ನಿ ಇವೆರಡು ಶೆಲ್ಫ್ ಕುಂಡಿಸ್ಕೊಡ್ರಿ ಅಂಥೇಳಿ. ಇವತ್ತು ಟೈಮ್ ಕೂಡಿ ಬಂತು, ಯಾಕಂದ್ರೆ ಕಾರ್ಪೆಂಟರ್ಗಳು ಅಷ್ಟು ಲಘು ಸಿಗಂಗಿಲ್ಲ ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ. ಸೊ ಹಾಗಾಗಿ ಇದು ಹಾಗೆ ನಾಳೆ ನಾಳೆ ಅಂದ್ಕೊಂಡು ಭಾಳ ದಿವಸ ಆಗಿತ್ತು. ನನಗೀಗ ಅರಿವಿ ಇಟ್ಕೊಳಕತ್ತು ಭಾಳ ಈಸಿ ಆಯಿತು ನೋಡಿರಿ. ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಂಡ್ಬಿಟ್ಟೇನಿ. ನಾನು ಸೀರೆಗಳನ್ನೆಲ್ಲ ಏನು ಮಾಡೇನಿ, ಮ್ಯಾಲ್ ಬೆಡ್ರೂಮ್ದಾಗ ಇನ್ನೊಂದು ಮ್ಯಾಲ್ ಬೆಡ್ರೂಮ್ ಐತಲ್ಲ ಅಲ್ಲಿ ಕಬರ್ಡ್ದಾಗ ಇಟ್ಕೊಂಡ್ಬಿಟ್ಟೇನಿ. ಸೀರೆಗಳನ್ನ ಯಾವಾಗಲೂ ಒಂದು ಸಾರಿ ಫಂಕ್ಷನ್ ಇದ್ದಾಗ ಉಟ್ಕೋತೇನೆ, ಅಷ್ಟೊಂದೇನು ಯೂಸ್ ಆಗೋದಿಲ್ಲ. ಸೊ ಅಲ್ಲೇ ಮಡಚಿಟ್ಬಿಟ್ಟೇನಿ. ಇಲ್ಲಿ ನಾನು ಬರೀ ಡ್ರೆಸ್ಗಳನ್ನಷ್ಟೇ ಇಟ್ಕೊಂಡಿರ್ತೇನೆ ಯಾವಾಗಲೂ. ಇನ್ನು ಬಟ್ಟೆ ಎಲ್ಲ ಮಡಚಿ ನಾನು ನೆಕ್ಸ್ಟ್ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಒಂದು ಸ್ಮಾಲ್ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಮನೆಯಲ್ಲೇ ಇರಿ, ಅನವಶ್ಯಕವಾಗಿ ಹೊರಗಡೆ ಹೋಗಬೇಡಿ, ಸೇಫ್ ಆಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.